हाय हेलो स्नेहितरे एल्लरिगू नमस्कार वेलकम टू माय चैनल निर्मला कन्नड लक्स फ्रेंड्स नावेल्लरू आरामागिद्दीवि नीवु एल्लरू आरामागिद्दीरि अंत अंदुकोंडु इवत्तिन वीडियोन स्टार्ट माड्ता इद्दीनि इवत्तिन वीडियोदल्लि एनप्प अंद्रे डेली लक्स इल्ल यावुदे रेसिपीस इल्ल अथवा एनादरू होरगडे औट गोयिंग वीडियोस कूड अल्ल इवत्तोंदु मोस्ट इंपार्टेंट वीडियोदोंदिगे बंदिद्दीनि एल्लरू ನೋಡೋರು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವಾಗ ಕೆಲವೊಂದು ಕಿಚನ್ ನ ಯೂಸ್ ನ ಟಿಪ್ಸ್ ನ ಮತ್ತು ಕಿಚನ್ ರೂಮ್ ನ ಬಗ್ಗೆ ಟಿಪ್ಸ್ ನ ಹೇಳ್ತಾ ಇದೀನಿ ಪ್ಲೀಸ್ ಇಷ್ಟ ಆಗೇ ಆಗುತ್ತಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅಂತ फ्रेंड्स बनी निम्हे फस्ट टिप को किचन टिप्स मोस्ट इंपारटेंट एलू गतिव स्वल्प केलू जन गतिरंगी जनरेशन हेण मकल के सो नान हेकोड़ता तोगरी बड़े इतवल स्न तोगरी बड़े नोड़ी ईर तोगरी बड़े हूल हतबार्ड अंत अंदक्रे केविष्ट टिप्स न यूज केविष्ट थिंक न हाक सो नानेन हाँतांतर्रे इलू वण मेणिनका स्न मेणिनका हाकि एट एट बॉक्सल हाकिबिट्रे निम्हे तिंग पूर्ति आगोवर्गू हूल आगंग अंत अद्र जो पलाव एले का अथवा बड़े हाकोद्रा यू हूल आगंग स्न मेणिनका या हाकप अंतर्रे अब घाट इत स्न बीज भाला खार टईप इतल अद मेणिनका हाकदा घाटक ये ताद हूल हतंग मत पलाव एले हाक्रे अब वासने स्न मसाले वासने सो ये ताद हूल हर समीपन सुलबूर आगे एट एट बॉक्स के मुझे इट्रे तिंग पूर्ति आगोवर्गू के हार यूज मोबाइल टिप नंबर टू स्न ना यदे तरह हिट जोपन कापाड़क्रे ಕೆಲವೊಂದಿಷ್ಟು ಟ್ರಿಕ್ಸ್ ನ ಟ್ರಿಪ್ಸ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ ನಾನು ರಾಗಿ ಹಿಟ್ಟು ತಂದಿದ್ದೆ ಅದನ್ನ ತುಂಬಾ ರೇರ್ ನಾವು ಯೂಸ್ ಮಾಡೋದು ಹಾಗಾಗಿ ರಾಗಿ ಹಿಟ್ಟು ತುಂಬಾ ದಿನ ನಾವು ಕಾಪಾಡ್ಕೋಬೇಕಾಗುತ್ತೆ 2 ಕೆಜಿ ರಾಗಿ ಹಿಟ್ಟು ತಂದಿದ್ದೆ ಅದು ಕೆಡದ ಹಾಗೆ ನೋಡ್ಕೋಬೇಕಲ್ಲ ನಾವು ಗೋಧಿ ಹಿಟ್ಟು ಜೋದಿಟ್ಟಾದ್ರೆ ದಿನಾಲೂ ನಾವು ಚಪಾತಿ ಅಥವಾ ರೊಟ್ಟಿ ಮಾಡ್ಕೊಂಡು ತಿಂತಾ ಇರ್ತೀವಿ ಇದು ರಾಗಿ ಹಿಟ್ಟು ಹಾಗಾಗಿ ಸ್ವಲ್ಪ ಸ್ವಲ್ಪೇ ನಾವು ಮಾಡ್ಕೊಂಡು ತಿಂತೀವಿ ಹಾಗಾಗಿ ಇದು ಕೂಡ ಕೆಡದ ಹಾಗೆ ಇಡಬೇಕಾದ್ರೆ ನಾವು ಒಂದು ಡಬ್ಬದಲ್ಲಿ ಪ್ಲಾಸ್ಟಿಕ್ ಅದ ತಗೊಳ್ಳ್ರಿ ಸ್ಟೀಲ್ ಅದ ತಗೊಳ್ಳ್ರಿ ಯಾವುದು ಇರುತ್ತೆ ಮನೆಯಲ್ಲಿ ಅದನ್ನ ತಗೊಂಡು ಈ ತರ ಮಸಾಲೆ ವಾಸನೆ ಇರುವಂತ ಎಲೆಗಳನ್ನ ಪಲಾವ್ ಎಲೆಗಳನ್ನ ಹಾಕಿಟ್ಟು ಬಾಕ್ಸ್ ಮುಚ್ಚಿ ಇಟ್ಕೊಂಡ್ರೆ ಎಷ್ಟು ತಿಂಗಳು ಬೇಕಾದರೂ ಒಂದು ವರ್ಷ ಗಂಟಲೆ ಕೆಡದ ಹಾಗೆ ಇಡಬಹುದು ಅಂತ ಟ್ರಿಕ್ ನ ಯೂಸ್ ಮಾಡ್ತಾ ಇದೀನಿ ಸ್ನೇಹಿತರೆ ಯಾಕಂದ್ರೆ ನಾವು ರಾಗಿ ಹಿಟ್ಟು ಬಹಳ ಕಡಿಮೆ ಯೂಸ್ ಮಾಡೋದು ಇದು ತುಂಬಾ ದಿನ ಬರೋದ್ರಿಂದ ನಾನು ಈ ತರ ಒಂದು ಪಲಾವ್ ಎಲೆಗಳನ್ನು ಹಾಕಿ ಇಡ್ತಾ ಇದೀನಿ ವಾಸನೆ ಯಾವುದೇ ಇದು ವಾಸನೆ ಬರುತ್ತಲ್ಲ ಸೋ ಹಾಗಾಗಿ ಈ ವಾಸನೆಗೆ ಯಾವುದೇ ತರದ ಹುಳ ಹತ್ತೋಂಗಿಲ್ಲ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಟಿಪ್ ನಂಬರ್ 3 ಏನಪ್ಪಾ ಅಂದ್ರೆ ಎಲ್ಲರ ಮನೆಯಲ್ಲಿ ಮಕ್ಕಳಿದ್ದ ಮನೆಯಲ್ಲಿ ಅಥವಾ ಮಕ್ಕಳಿಲ್ಲದ ಮನೆಯಲ್ಲಿ ಆಯ್ತು ಕಾಮನ್ ಆಗಿ ಬಾದಾಮಿ ಮತ್ತು ಗೋಡಂಬಿ ಇದ್ದೇ ಇರ್ತವು ಅವು ತುಂಬಾ ದಿನ ನಂತರ ಕೆಡಬಾರದು ತುಂಬಾ ದಿನದವರೆಗೂ ಕೆಡಬಾರದು ಅಂತ ಅನ್ಕೊಂಡ್ರೆ ಇದಕ್ಕೆ ಒಂದು ಕೆಲವೊಂದಿಷ್ಟು ಟಿಪ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ ನೀವು ಯಾವುದೇ ಒಂದು ಏರ್ ಟೈಟ್ ಕಂಟೇನರ್ ತಗೊಳ್ಳಿ ಅದು ಗಾಜ್ ಆದರೂ ಆಗಿರಲಿ ಅಥವಾ ಪ್ಲಾಸ್ಟಿಕ್ ಆದರೂ ಆಗಿರಲಿ ಈ ತರನಾಗಿ ಹಾಕಿ ಅದಕ್ಕೆ ಏ ಟೈಟ್ ಆಗಿ ಮುಚ್ಚುವಂತ ಒಂದು ಮುಚ್ಚಳನ ಮುಚ್ಚಿಟ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟೇ ದಿನ ಆದರೂ ಕೂಡ ಅದಕ್ಕೆ ಹುಳ ಹತ್ತಂಗಿಲ್ಲ ಇದಕ್ಕೆ ಒಂದತರ ಹುಳ ಹತ್ತಿಬಿಡುತ್ತೆ ಅದೇ ತರ ಬಾದಾಮಿನೂ ಕೂಡ ಈ ತರ ಒಂದು ಏ ಟೈಟ್ ಕಂಟೇನರ್ ತಗೊಳ್ಳ್ರಿ ನೀವು ಪ್ಲಾಸ್ಟಿಕ್ ಆದರೂ ತಗೋಬಹುದು ಗಾಜ್ ಆದರೂ ತಗೋಬಹುದು ನನ್ನ ಹತ್ರ ಗಾಜಿನ ಬರನೆ ಇತ್ತು ಸೋ ಹಾಗಾಗಿ ಗಾಜಿಗೆ ಹಾಕ್ತಾ ಇದೀನಿ ಎಲ್ಲವನ್ನ ಹಾಕಿ ಏ ಟೈಟ್ ಕಂಟೇನರ್ ಬಾಕ್ಸ್ ಗೆ ಮುಚ್ಚಿ ಇಟ್ಬಿಟ್ಟು ಬಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಬಂದ್ರೆ ಎಷ್ಟು ವರ್ಷಗಳ ತಿಂಗಳುಗಳ ವರೆಗೂ ಹಾಗೆ ಇರುತ್ತೆ ಅಂತ ಹೇಳಬಹುದು ಸೋ ನೀವು ಕೂಡ ಈ ಟ್ರಿಕ್ ಯೂಸ್ ಆಗಿರುತ್ತಾ ಅಂತ ಅನ್ಕೋತೀನಿ ಯೂಸ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಟಿಪ್ ನಂಬರ್ 4 ಇದೇನಪ್ಪಾ ಅಂದ್ರೆ ನಾವು ಕೈಪಲ್ಲ ತಂದಾಗ ಕೋತಂಬರಿ ಅಥವಾ ಕರ್ಬೇವಾಗ್ಲಿ ಎಷ್ಟು ಜಾಸ್ತಿ ತಂದುಬಿಟ್ಟಿರ್ತೀವಿ ಒಂದಾರ ಪೂರ್ತಿ ಆಗಬೇಕಲ್ಲ ಸೋ ಹಾಗಾಗಿ ಅದನ್ನ ಚೆನ್ನಾಗಿ ಕಟ್ ಮೇಲೆ ಒಂದು ಏಟ ಡಬ್ಬಿ ತಗೊಂಡು ಪ್ಲಾಸ್ಟಿಕ್ ತಗೊಳ್ಳ್ರಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಈ ತರ ಪೇಪರ್ ನ ಹಾಕಿ ಇಟ್ರೆ ತುಂಬಾ ದಿನನವರೆಗೂ ಫ್ರೆಶ್ ಆಗಿ ಇರುತ್ತೆ ಅಂತ ಹೇಳಬಹುದು ಕೋತಂಬರಿ ಯಾಕಂದ್ರೆ ನಾವು ಸುಮ್ಮನೆ ಡಬ್ಬದಲ್ಲಿ ಹಾಕಿಟ್ಬಿಟ್ಟು ಬಂದ್ರೆ ಅದು ತೇವಾಂಶ ಬರುತ್ತೆ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡಿರಬಹುದು ಹೊಲದಲ್ಲಿ ಯಾವ ತರ ಇಬ್ಬನಿ ಬರುತ್ತಲ್ಲ ಆ ತರ ಇಬ್ಬನಿ ಅಂದ್ರೆ ನೀರು ಗುಳ್ಳೆ ಗುಳ್ಳೆ ತರ ಬಂದಿರುತ್ತೆ ಸೋ ಹಾಗಿದ್ದಾಗ ಕೋತಂಬರಿನೂ ತೇವಾಂಶ ಇರೋದ್ರಿಂದ ಮತ್ತು ಡಬ್ಬಿನೂ ಕೂಡ ತೇವಾಂಶ ಇರೋದ್ರಿಂದ
ಅದು ಸ್ವಲ್ಪ ಕೆಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಸೋ ಹಾಗಾಗಿ ಮೇಲೆ ಒಂದು ಪೇಪರ್ ಮತ್ತು ಕೆಳಗೆ ಒಂದು ಪೇಪರ್ ಹಾಕಿ ಇಟ್ಬಿಟ್ರೆ ನೀವು ಒಂದು ವಾರ 10 ದಿನದವರೆಗೂ ಬೇಕಾದರೂ ಕೂಡ ನಿಮಗೆ ಫ್ರೆಶ್ ಆದ ಒಂದು ಕರಿಬೇವು ಅಥವಾ ಕೋತಂಬರಿ ಫ್ರೆಶ್ ಆಗಿ ಇರುತ್ತೆ ಅಂತಾನೆ ಹೇಳಬಹುದು ಈ ಟಿಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಸ್ನೇಹಿತರೆ ಎಲ್ಲರೂ ಮಾಡುವಂತ ಮಿಸ್ಟೇಕ್ ಏನಂದ್ರೆ ಈ ತರ ಡಬ್ಬಿ ತಗೊಂಡು ಡಬ್ಬಿಯಲ್ಲಿನೇ ಹಾಗೆ ಹಾಕಿ ಇಟ್ಬಿಡ್ತೀವಿ ನಾವು ಕೂಡ ಇಲ್ಲಿವರೆಗೂ ಹಾಗೆ ಮಾಡಿದ್ದು ಬಟ್ ನಮ್ಮ ಸ್ನೇಹಿತರು ಹೇಳಿದ ಮೇಲೆ ನಮಗೆ ಗೊತ್ತಾಯ್ತು ಮೇಲೆ ಮತ್ತು ಕೆಳಗಡೆ ಒಂದು ಪೇಪರ್ ಹಾಕಿ ಇಡೋದ್ರಿಂದ ತೇವಾಂಶ ಕೊಂಚ ಸ್ವಲ್ಪವನು ಕೂಡ ಅದಕ್ಕೆ ಹತ್ತುದಿಲ್ಲ ಹಾಗಿದ್ದಾಗ ನಮಗೆ ಕೋತಂಬರಿ ಕರಿಬೇವು ಫ್ರೆಶ್ ಆಗಿ ಇರುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಟಿಪ್ ನಂಬರ್ 5 ಏನಪ್ಪಾ ಅಂತಂದ್ರೆ ಸಕ್ಕರೆಗೆ ನಾವು ಒಂದು ಡಬ್ಬೆಗೆ ಹಾಕಿಟ್ಟಾಗ ಅದಕ್ಕೆ ಇರ್ಬೆ ಹತ್ತುದು ಸಹಜ ಸಿ ಇದ್ದಲ್ಲಿ ಇರ್ಬೆಗಳು ಬರ್ತಾವು ಇರ್ಬೆಗಳು ಮುತ್ಕೊಂತಾವು ಅನ್ನೋದು ಸಹಜ ಹಾಗಾಗಿ ನಾವು ಒಂದೆರಡು ನಾಲ್ಕು ಲವಂಗ ತಗೊಂಡು ಈ ತರ ಆಗಿಟ್ರೆ ಯಾವುದೇ ತರಹದ ಇರ್ಬೆಗಳು ಬರುವುದಿಲ್ಲ ನಮ್ಮ ಸಕ್ಕರೆ ಪ್ಯೂರ್ ಆಗಿರುತ್ತೆ ಅಂತ ಹೇಳಬಹುದು ಸೋ ಇನ್ನು ಒಂದು ಏನಪ್ಪಾ ವಿಶೇಷ ಸಕ್ಕರೆಗೆ ಅಂತಂದ್ರೆ ನಾವು ಈ ತರ ಲವಂಗ ಮತ್ತು ಯಲಕ್ಕಿನ ಲವಂಗ ಟೀ ಕುಡಿಯೋರು ಕೂಡ ಲವಂಗನ ಹಾಕೊಂಡು ಕುದಿಸಿಕೊಂಡು ಕುಡಿಬಹುದು ಬಟ್ ನಾವು ಏನಾದರೂ ಕೆಲಸಕ್ಕೆ ಈ ತರ ಯಲಕ್ಕಿನ ಒಳಗಿದೆಲ್ಲ ತಗೊಂಡು ಸಿಪ್ಪೆನ ಒಗಿತಾ ಇರ್ತೀವಿ ಸೊ ಈ ಸಿಪ್ಪೆಯಿಂದ ಒಂದು ಯೂಸ್ಫುಲ್ ಆದ ಒಂದು ಕೆಲಸನ ಮಾಡಬಹುದು ಏನಪ್ಪಾ ಅಂದ್ರೆ ಈ ಸಕ್ಕರೆಯಲ್ಲಿ ಹಾಕಿ ಇಡೋದ್ರಿಂದ ಚಾಪುಡಿಯಲ್ಲಿ ಕುದಿಸ್ತಾ ಇರ್ತೀವಲ್ಲ ಚಾ ಮಾಡುವಾಗ ಆ ಚಾಪುಡಿ ಹಾಕುವಾಗನೇ ಈ ವೇಸ್ಟ್ ಯಾಲಕ್ಕಿ ಸಿಪ್ಪೆಗಳನ್ನ ಹಾಕಿದ್ರೆ ನಮ್ಮ ಟೀ ಒಂಥರ ಸ್ಮೆಲ್ ಚೆನ್ನಾಗಿರುತ್ತ ಮತ್ತು ಟೇಸ್ಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು ಈ ತರನಾಗಿ ಸಕ್ಕರೆಯಿಂದ ಯಾವ ತರ ಸಕ್ಕರೆನ ನಾವು ಕಾಪಾಡ್ಕೋಬೇಕು ಅನ್ನೋದು ಈ ಟಿಪ್ ಇಂದ ಗೊತ್ತಾಗುತ್ತೆ ನಮಗೆ ಫ್ರೆಂಡ್ಸ್ ಟಿಪ್ ನಂಬರ್ 6 ಏನಪ್ಪಾ ಅಂತಂದ್ರೆ ನಾವು ಯಾವುದೇ ತರಹದ ರವೆ ಆಗ್ಲಿ ತಗೊಂಬಂದಾಗ ಅದಕ್ಕೆ ಹುಳ ಹತ್ತಬಾರ್ದು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಸೊ ಹುಳ ಹತ್ತಬಾರ್ದು ಅಂತ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಆ ಹುಳ ಹತ್ತಲಾರ್ದಂಗೆ ನಾವು ರವೆನ ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ಹುರಿದಿಡ್ಬೇಕಾಗುತ್ತ ಈ ತರ ಹುರಿದಿಟ್ಟಾಗ ಯಾವುದೇ ತರಹದ ಹುಳ ಹತ್ತೋಂಗಿಲ್ಲ ಅನ್ನೋದು ನಮ್ಮ ಅನಿಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಹುರಿರಿ ಸ್ವಲ್ಪ ಅಷ್ಟು ಹಸಿ ಇತ್ತಂದ್ರೆ ಯಾವುದೇ ತರಹದ ಹುಳ ಹತ್ತವು ಹಂಚಿ ಹುಳ ಅಂತ ಕರಿತೀವಿ ನಮ್ಮ ಸೈಡು ಅಕ್ಕಿಗೆ ಮತ್ತು ಗೋಧಿ ರವೆ ಆಗ್ಲಿ ಅಥವಾ ಯಾವುದೇ ಬಾಂಬೆ ರವೆ ಆಗ್ಲಿ ಈ ತರ ಹುಳ ಹತ್ತಬಾರ್ದು ಅಂತ ಅನ್ಕೊಂಡ್ರೆ ಈ ತರ ಹುರಿದಿಟ್ರೆ ಯಾವುದೇ ತರಹದ ಹುಳನು ಹತ್ತೋಂಗಿಲ್ಲ ಅನ್ನೋದು ಇನ್ನೂ ಒಂದು ಈ ಗೋಧಿ ರವೆದಿಂದ ಏನು ಪ್ರಾಬ್ಲಮ್ ಅಂದರೆ ಸ್ನೇಹಿತರೆ ಇದು ಬೇಗನೆ ಒಂಥರ ಜೊಂಡಳಗಟ್ಟಿದಂಗೆ ಆಗಿಬಿಡುತ್ತೆ ನಿಮ್ಮ ಸೈಡ್ ಏನಂತಿರೋ ಗೊತ್ತಿಲ್ಲ ನಮ್ಮ ಸೈಡ್ ಅಂದರೆ ಜೊಂಡಳಗಟ್ಟೋದು ಅಂತ ಕರಿತೀವಿ ಒಂಥರ ಉದ್ದನ ಹುಳ ಆಗ್ತವು ಅದಕ್ಕೆ ಬಾಲುಲ ಅಂತ ಕರಿತೀವಿ ಇಷ್ಟಿಷ್ಟು ಒಂದು ಒಂದು ಕಡಲೆಕಾಳಷ್ಟು ರೌಂಡ್ ಶೇಪ್ ಆಗಿ ರವೆನ ತಗೊಂಡು ಆಮೇಲೆ ಆ ಶೇಪಿಗೆ ಒಂದು ಅದರಲ್ಲಿ ಹುಳ ಇರುತ್ತೆ ಅದು ಬಾಲುಲ ಅಂತ ಕರಿತೀವಿ ಆ ಥರ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಈ ಥರ ಗೋಧಿ ರವೆನ ಹುರಿದು ಅದು ಆರಿದ ನಂತರ ಒಂದು ಡಬ್ಬೆಗೆ ಅಥವಾ ಒಂದು ಯಾವುದಾದ್ರೂ ಬಾಕ್ಸಿಗೆ ಹಾಕಿಟ್ರೆ ತುಂಬ ದಿನದವರೆಗೂ ಯಾವತ್ತೂ ಹುಳ ಆಗಂಗಿಲ್ಲ ಅಂತ ಹೇಳ್ಬೋದು ನೀವು ಈ ಟ್ರಿಕ್ನ ಯೂಸ್ ಮಾಡಿ ನೋಡ್ರಿ ನಿಮಗೂ ಕೂಡ ತುಂಬ ದಿನದವರೆಗೂ ರವೆ ಸೇಫ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಟಿಪ್ ನಂಬರ್ 7 ಇದು ತುಂಬಾ ಯೂಸ್ ಆಗುವಂಥ ಎಲ್ಲ ಹೆಣ್ಮಕ್ಳಿಗೆ ಕಿಚನ್ ಟಿಪ್ಸ್ಗೆ ಯೂಸ್ ಆಗುವಂಥ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಕಾಮನ್ ಆಗಿ ಎಲ್ಲ ಕೆಲಸನೂ ಏನಾದ್ರೂ ಸಣ್ಣ ಮಾಡ್ಕೋಬೇಕಿತ್ತಂದ್ರೆ ಅವಾಗಿನ ತರ ಯಾವುದೇ ಯಾರೇ ಮನೆಯಲ್ಲಿ ಹಿಂಡಿ ಕಲ್ಲು ಅಂತ ಕರೀತಾರಲ್ಲ ಆ ತರ ಇರುವುದಿಲ್ಲ ಸೊ ಹಾಗಾಗಿ ಏನೇ ಸ್ವಲ್ಪ ಕೆಲಸ ಇದ್ರು ಕೂಡ ನಾವು ಸಣ್ಣ ಮಾಡ್ಕೋಬೇಕಾಗಿದ್ರು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕೋತೀವಿ ಒಂದೊಂದು ಟೈಮ್ ಮಿಕ್ಸಿ ಜಾರು ಬಹಳ ಬ್ಲೇಡ್ ಮಂಡ ಆಗ್ಬಿಟ್ಟಿರ್ತೈತಿ ಆ ಟೈಮಲ್ಲಿ ಅಂಗಡಿಗೆ ಹೋಗಿ ಶಾರ್ಪ್ ಮಾಡ್ಕೊಂಡು ಬರುವಷ್ಟು ಕೆಲಸ ಟೈಮ್ ಇರಂಗಿಲ್ಲ ಸ್ವಲ್ಪ ಪೇಷನ್ಸ್ ಇರಂಗಿಲ್ಲ ಒಬ್ಬೊಬ್ಬರಿಗೆ ದೂರ ತುಂಬಾ ದೂರ ಆಗ್ತಿರ್ತೈತಿ ಮಾರ್ಕೆಟು ಆ ಟೈಮಲ್ಲಿ ಅರ್ಜೆಂಟಿಗೆ ಬೇಕಾದಾಗ ನಾವು ಬ್ಲೇಡ್ನ ಶಾರ್ಪ್ ಮಾಡ್ಕೋಬೇಕಾಗಿದ್ರೆ ನೀವು ಒಂದಿಷ್ಟು ಕಲ್ಲಪ್ಪನ ಹಾಕೊಳ್ರಿ ಕಲ್ಲಪ್ಪನ ಹಾಕೊಂಡು ಅದನ್ನ ಸ್ವಲ್ಪ ಒಂದು ಮೂರ್ನಾಲ್ಕು ಸಾರಿ ಹಾಕೊಂಡು ಮಿಕ್ಸಿನ ಸಣ್ಣ ಮಾಡ್ಕೊಂಡು ಬರ್ರಿ ಆವಾಗ ಬ್ಲೇಡ್ ತನ್ನ ತಾನೇ ಯೂಸ್ ಶಾರ್ಪ್ ಆಗುತ್ತೆ ಮತ್ತು ನಿಮ್ ಕೆಲಸನ ಈಸಿಯಾಗಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ತರ
ಉಪ್ಪನ್ನ ಸಣ್ಣಾಗಿ ಮಾಡ್ಕೊಂಡು ಬಂದಾಗ ನಿಮಗೆ ಬ್ಲೇಡ್ ಸ್ವಲ್ಪ ಶಾರ್ಪ್ ಆಗ್ತವ ಅಂತಾನೆ ಹೇಳಬಹುದು ಈ ಎಲ್ಲಾ ಟಿಪ್ಸ್ ನಿಮಗೆ ಯೂಸ್ ಆಗುವಂತ ಟಿಪ್ಸ್ ಗಳು ಅಂತ ಹೇಳ್ತಾ ನಿಮಗೆ ಯೂಸ್ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ನೀವು ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಬೈ ಬೈ ನಮಸ್ಕಾರ ಮತ್ತೊಂದು ವಿಡಿಯೋದೊಂದಿಗೆ ಕೆಲವೊಂದಷ್ಟು ಟಿಪ್ಸ್ ಗಳೊಂದಿಗೆ ಮತ್ತೆ ಬರ್ತೀನಿ ಇಲ್ಲಿವರೆಗೂ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ